ನಮಸ್ಕಾರ, ನಿರಂಕುಶ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಭಗವರೂಪು. ಇವತ್ತು ಕರ್ನಾಟಕ ರಾಜ್ಯದ ಬಜೆಟ್ ಮಂಡನೆಯಾಯಿತು. ಮುಖ್ಯಮಂತ್ರಿ ಮತ್ತು ಹಣಕಾಸು ಮಂತ್ರಿಯಾಗಿರುವಂತಹ ಬಸವರಾಜ ಬೊಮ್ಮಾಯಿ ಅವರು 2023-24 ಸಾಲಿನ ಬಜೆಟನ್ನು ಮಂಡನೆ ಮಾಡಿದ್ರು. ಸಂವಿಧಾನದ ಪ್ರಕಾರ ಚುನಾವಣೆಗಳು ಇನ್ನೆರಡು ತಿಂಗಳು ಬಾಕಿ ಇದ್ದರೂ ಕೂಡ ಈ ತಿಂಗಳ ಅಂತ್ಯದ ಒಳಗೆ ಬಜೆಟನ್ನು ಮಂಡನೆ ಮಾಡಬೇಕಾಗುತ್ತೆ ಮತ್ತು 1 ಒಳಗಡೆ ಅದಕ್ಕೆ ಅನುಮೋದನೆಯನ್ನು ಪಡ್ಕೊಳ್ಳದೆ ಹೋದರೆ 1 ಅಂದರೆ ಮಾರ್ಚ್ 1 ಯಾವುದೇ ರೀತಿಯಾದಂತಹ ಸರ್ಕಾರದ ಕಡೆಯಿಂದ ಆಗುವಂತಹ ಯಾವುದೇ ಬಿಲ್ ಪಾವತಿಗಳಿಗೆ ಅವಕಾಶ ಇರೋದಿಲ್ಲ. ಹಾಗಾಗಿ ಈ ಸರ್ಕಾರ ಕೇವಲ ಇನ್ನೆರಡು ತಿಂಗಳು ಉಳಿದಿದ್ದರೂ ಕೂಡ ಸಂವಿಧಾನಾತ್ಮಕವಾಗಿ ಈ ಬಜೆಟನ್ನು ಮಂಡಿಸಲೇಬೇಕಾಗಿತ್ತು. ಇವರು ಮಂಡಿಸಿದ್ದಾರೆ ಕೂಡ. ಈ ಬಜೆಟ್ ಬಗ್ಗೆ ಸಾಕಷ್ಟು ಜನರಿಗೆ, ಅದರಲ್ಲೂ ಕೂಡ ಬಡವರಿಗೆ ಮತ್ತು ರೈತರಿಗೆ ಸಾಕಷ್ಟು ನಿರೀಕ್ಷೆ ಇತ್ತು. ಯಾಕೆ ನಿರೀಕ್ಷೆ, ವಿಶೇಷವಾದಂತಹ ನಿರೀಕ್ಷೆ ಅಂದರೆ, ರಾಜಕೀಯ ಪಕ್ಷಗಳು, ಅದು ಯಾವುದೇ ಪಕ್ಷ ಆಗಿರಲಿ, ಬಜೆಟ್ ಮಂಡಿಸುವಾಗ ಓಟುಗಳನ್ನು ಅಥವಾ ಮತಗಳನ್ನು ತಮ್ಮ ತಲೆಯಲ್ಲಿ ಇಟ್ಕೊಂಡೇ ಆ ಕೆಲಸವನ್ನು ಮಾಡ್ತವೆ. ಅದರಲ್ಲೂ ವಿಶೇಷವಾಗಿ ಚುನಾವಣೆ ಇನ್ನೆರಡು ತಿಂಗಳಲ್ಲಿದೆ ಎನ್ನಬೇಕಾದರೆ ಮಂಡನೆಯಾಗುವಂತಹ ಬಜೆಟ್ ಸಂಪೂರ್ಣವಾಗಿ ಯಾವುದೋ ಒಂದು ರೀತಿಯಲ್ಲಿ ಜನರಿಗೆ, ಅದರಲ್ಲೂ ಕೂಡ ಬಡ ಜನರಿಗೆ, ಯಾಕಂದರೆ ನಮ್ಮ ದೇಶ ಸ್ವತಂತ್ರ ಆಗಿ 75 ಕಳೆದಿದ್ದರೂ ಸಹ ಇವತ್ತಿಗೂ ಸಹ ದೇಶದ 80 ಜನ ಸರ್ಕಾರ ಕೊಡುವಂತಹ ಉಚಿತ ಆಹಾರ ಧಾನ್ಯಗಳನ್ನು ನಂಬಿಕೊಂಡೇ ಜೀವನ ನಡೆಸ್ತಾ ಇದೆ. ಹಾಗಾಗಿ ಬಡವರನ್ನು ಮೆಚ್ಚಿಸಿದರೆ, ಓಟುಗಳನ್ನು ಪಡೆದರೇನೆ ಯಾವುದೇ ರಾಜಕೀಯ ಪಕ್ಷ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಸಾಧ್ಯ. ಹಾಗಾಗಿಯೇ ಚುನಾವಣೆಯ ಕೇವಲ 2 ಮೊದಲು ಮಂಡನೆ ಆಗ್ತಿರುವಂತಹ ಈ ಒಂದು ಬಜೆಟ್ನಲ್ಲಿ ಬಡವರಿಗೆ, ಅದರಲ್ಲೂ ವಿಶೇಷವಾಗಿ ಬಡ ರೈತ ಕುಟುಂಬಗಳಿಗೆ ಏನಾದರೂ ವಿಶೇಷವಾದಂತಹ ಸೌಲಭ್ಯಗಳು ಸಿಗಬಹುದು, ಅವರು ಓಟಿನ ಆಸೆಗಾದರೂ ಇದನ್ನು ಮಾಡಬಹುದು ಅನ್ನುವಂತಹ ಒಂದು ನಿರೀಕ್ಷೆಯನ್ನು ಎಲ್ಲರೂ ಕೂಡ ದೊಡ್ಡ ಮಟ್ಟದಲ್ಲಿ ಇಟ್ಕೊಂಡಿದ್ದರು. ಆದರೆ ಬೊಮ್ಮಾಯಿಯವರ ಸರ್ಕಾರ ಎಷ್ಟು ಸೂಕ್ಷ್ಮವಾಗಿ, ಎಷ್ಟು ಚೆನ್ನಾಗಿ ದೊಡ್ಡ ದೊಡ್ಡ ಅಂಕಿಗಳನ್ನು ತೋರಿಸಿ ಸಂಖ್ಯೆಗಳಲ್ಲಿ ನೋಡೋದಕ್ಕೆ ಅಬ್ಬಾ ಎಂತಹ ದೊಡ್ಡ ಅಮೌಂಟ್ ಇದು, 309,000 ರೂಪಾಯಿಗಳ ಬಜೆಟ್ಟು, ಒಂದೊಂದು ಯೋಜನೆಗೆ ಇಷ್ಟೆಲ್ಲ 1,000 ಕೊಡ್ತಾ ಇದ್ದಾರೆ. ಆ ರೀತಿಯಾದಂತಹ ಬಣ್ಣ ಬಣ್ಣದ ಒಂದು ರೀತಿಯಾದಂತಹ ಕನಸುಗಳನ್ನು ಕಟ್ಟಿ ಒಂದು ದೊಡ್ಡ ದೊಡ್ಡ ಮಹಲುಗಳನ್ನು ತೋರಿಸಿ ಅದರ ಒಳಗಡೆ ಆ ಒಂದು ದೊಡ್ಡ ಕಟ್ಟಡದ ಒಳಗಡೆ ಒಂದು ಗುಬ್ಬಚ್ಚಿ ಗೂಡಿನಷ್ಟು ರೂಮುಗಳನ್ನು ಮಾತ್ರ ಒಬ್ಬೊಬ್ಬರಿಗೆ ನೀಡಿರೋದನ್ನು ನಾವಿಲ್ಲಿ ಸ್ಪಷ್ಟವಾಗಿ ಈ ಬಜೆಟ್ನಲ್ಲಿ ನೋಡಬಹುದು. ಹಾಗಾದರೆ ಈ ಬಜೆಟ್ನಲ್ಲಿ ಬಸವರಾಜ ಬೊಮ್ಮಾಯಿಯವರು ಏನು ಮಾಡಿದ್ದಾರೆ? 2 ಹಿಂದೆ ಒಕ್ಕೂಟ ಸರ್ಕಾರದ ಬಜೆಟನ್ನು ಆರ್ಥಿಕ ಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರು ಒಂದು ಪ್ರೆಸೆಂಟ್ ಮಾಡಿದ್ರು. ಆ ಒಂದು ಬಜೆಟಲ್ಲಿ ಯಾವ ರೀತಿಯಾಗಿ ಜನರಿಗೆ ದ್ರೋಹ ಬಗೆಯಲಾಗಿತ್ತು, ಇದೇ ರೀತಿ ಅಂಕಿಅಂಶಗಳನ್ನು ತೋರಿಸಿ ಯಾಮಾರಿಸುವಂತಹ, ಜನರಿಗೆ ಮಂಕುಬೂದಿ ಎರಚುವಂತಹ ಒಂದು ಕೆಲಸವನ್ನು ಯಾವ ರೀತಿ ಸೂಕ್ಷ್ಮವಾಗಿ ಮೋದಿ ಸರ್ಕಾರ ಮಾಡಿತ್ತೋ, ಜನರಿಗೆ ದಿಲ್ಲಿಯ ಸರ್ಕಾರ ಯಾವ ರೀತಿ ದ್ರೋಹ ಬಗೆದಿತ್ತೋ, ಅದೇ ರೀತಿಯಲ್ಲಿ ಕರ್ನಾಟಕದ ಸರ್ಕಾರದ ಬಜೆಟ್ ಕೂಡ ಜನರಿಗೆ ಮೋಸವನ್ನು ಮಾಡಿದೆ. ಹಾಗಾದರೆ ಯಾವ ರೀತಿ ಅವರು ಮೋಸನ ಮಾಡ್ತಾರೆ ಅನ್ನೋದನ್ನು ಗಮನಿಸೋದಾದರೆ, ದೊಡ್ಡ ದೊಡ್ಡ ಅಂಕಿಗಳನ್ನು 1,000 ಲೆಕ್ಕವನ್ನು ತೋರಿಸುವಾಗ ಅವರ ಅಂಕಿಗಳನ್ನು ಮಾತ್ರ ಹಾಕ್ತಾರೆ. ಆದರೆ ಕಳೆದ ವರ್ಷದ ಬಜೆಟ್ಗಿಂತ ಈ ವರ್ಷದ ಬಜೆಟ್ನಲ್ಲಿ ಸುಮಾರು 50,000 ಕೋಟಿಗಿಂತ ಹೆಚ್ಚಿನ ಪ್ರಮಾಣದ ಬಜೆಟನ್ನು ಈ ಸಾರಿ ಮಂಡಿಸಲಾಗಿದೆ. ಆ 50,000 ಕೋಟಿಯಷ್ಟು ಹಣದಲ್ಲಿ ಎಷ್ಟರ ಮಟ್ಟಕ್ಕೆ ಎಲ್ಲ ಯೋಜನೆಗಳು ಅದನ್ನು ಸಮನಾಗಿ ಹಂಚಿದ್ದಾರೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಸ್ವಲ್ಪ ನಿಮಗೆ ಗೊಂದಲ ಆಗ್ತಿರ್ಬೋದು, ಆದರೆ ನಾನೀಗ ಅದನ್ನು ವಿವರವಾಗಿ ಸಣ್ಣ ಒಂದು ವಿವರಣೆಯ ಮೂಲಕ ತಮಗೆ ತಿಳಿಸೋದಕ್ಕೆ ನೋಡ್ತೀನಿ, ಸಣ್ಣ ಉದಾಹರಣೆಗಳ ಮೂಲಕ. ಈಗ ಇಂಧನ ಇಲಾಖೆಗೆ ಏನು ಕಳೆದ ವರ್ಷ ಬಜೆಟ್ನಲ್ಲಿ ಕೊಡಲಾಗಿತ್ತು, ಬಜೆಟ್ನ ಪೂರ್ತಿ ಹಣದ ಸುಮಾರು 4.76% ಬಜೆಟ್ನ ಟೋಟಲ್ ಹಣ ಏನಿತ್ತು, 265,000 ಏನು ಬಜೆಟ್ ಮಂಡನೆಯಾಗಿತ್ತು 2022-23, ಅದರಲ್ಲಿ 4.76%ನಷ್ಟು ಹಣವನ್ನು ಇಂಧನ ಇಲಾಖೆಗೆ ಮೀಸಲಿಡಲಾಗಿತ್ತು. ಅದನ್ನು ಈ ಬಾರಿ ಇಳಿಸಿ 0.30%ಅಷ್ಟು ಇಳಿಕೆ ಮಾಡಿ 4.46%ಗೆ ತಂದಿದ್ದಾರೆ. ಇದರ ಬಗ್ಗೆ ಯಾರೂ ಕೂಡ ಎಲ್ಲಿಯೂ ಪ್ರಸ್ತಾಪ ಮಾಡೋದಿಲ್ಲ, ಗೋಧಿ ಮಾಧ್ಯಮಗಳು ಮಾಡೋದಿಲ್ಲ, ಸರ್ಕಾರವೂ ಕೂಡ ಮಾಡೋದಿಲ್ಲ, ಪ್ರತಿಪಕ್ಷಗಳು ಕೂಡ ಇದರಲ್ಲಿ ಮಿಸ್ ಆಗಿ ಹೋಗ್ತವೆ. ಆದರೆ 1,000 ಕೊಟ್ಟಿದೆ ಅನ್ನೋದನ್ನು ಮಾತ್ರ ಜನರಿಗೆ ಕಣ್ಣಿಗೆ ಕಾಣುವಂಗೆ ಸರ್ಕಾರ ಮೇಂಟೈನ್ ಮಾಡ್ಕೊಂಡು ಹೋಗುತ್ತೆ. ಅದೇ ರೀತಿ ಲೋಕೋಪಯೋಗಿ ಇಲಾಖೆಗೂ ಕೂಡ ಹೋದ ವರ್ಷದ ಬಜೆಟ್ನ ಪೂರ್ಣ ಹಣದಲ್ಲಿ ಸುಮಾರು 3.93%ನಷ್ಟು ಹಣವನ್ನು ಅದಕ್ಕೆ ಮೀಸಲಿಡಲಾಗಿತ್ತು. ಈ ಸಲ ಅದನ್ನು ಇಳಿಕೆ ಮಾಡಿ 3.47%ಗೆ ತಗೊಂಡು ಬಂದಿದ್ದಾರೆ. ಇನ್ನು ಮುಖ್ಯವಾಗಿ ಜನರನ್ನು ಅತಿ ಹೆಚ್ಚು ಕಾಡುವಂತಹ, ಭಾರತ ದೇಶದ ಜನ ಅತಿ ಹೆಚ್ಚಾಗಿ ವೆಚ್ಚ ಮಾಡುವಂತಹ 2
ಕ್ಷೇತ್ರಗಳು, ಒಂದು ಆರೋಗ್ಯ ಕ್ಷೇತ್ರ, ಇನ್ನೊಂದು ಶಿಕ್ಷಣ ಕ್ಷೇತ್ರ. ಆರೋಗ್ಯ ಕ್ಷೇತ್ರದಲ್ಲಿ ಕರ್ನಾಟಕದಲ್ಲಿ 2023 ಬಜೆಟ್ನಲ್ಲಿ ಸುಮಾರು 5.26% ಬಜೆಟ್ನ 5.26% ಹಣವನ್ನು ಆರೋಗ್ಯ ಕ್ಷೇತ್ರಕ್ಕೆ ಅಂತ ಮೀಸಲಿಡಲಾಗಿತ್ತು. ಆದರೆ ಈ ಬಾರಿ ಅದನ್ನು ಇಳಿಕೆ ಮಾಡಿ 4.9% ಬಜೆಟ್ನ 4.9%ಗೆ ಅದನ್ನು ಇಳಿಸಿದ್ದಾರೆ. ಅದೇ ರೀತಿ ನೀವು ನೋಡೋದಾದರೆ ಕೃಷಿ ಕ್ಷೇತ್ರ, ರೈತರಿಗೆ ಈ ದೇಶದ 70% ಜನ ಕೃಷಿ ಕ್ಷೇತ್ರದಲ್ಲಿ ಅವಲಂಬಿತರಾಗಿದ್ದಾರೆ. ಕೃಷಿ ಕ್ಷೇತ್ರಕ್ಕೂ ಕೂಡ ಇದೇ ರೀತಿಯಾದಂತಹ ಮೋಸನ ಮಾಡಿದ್ದಾರೆ. ದೊಡ್ಡ ದೊಡ್ಡ ಅಂಕಿಗಳನ್ನು ತೋರಿಸಿದ್ದಾರೆ ಈ ಯೋಜನೆಗೆ, 8,000 ಕೋಟಿ, 10,000 ಕೋಟಿ ಅಂತ. ಆದರೆ ಒಟ್ಟಾರೆಯಾಗಿ ಕಳೆದ ವರ್ಷ 3.18% ಇದ್ದಂತಹ ಟೋಟಲ್ ಬಜೆಟ್ನಲ್ಲಿ 3.18% ಕೊಡಲಾಗಿದ್ದಂತಹ ಕೃಷಿ ಕ್ಷೇತ್ರಕ್ಕೆ ಈ ಬಾರಿ ಅದನ್ನು ಇಳಿಕೆ ಮಾಡಿ 3.06% ಅಷ್ಟು ಮಾತ್ರ ಬಜೆಟ್ನ ಹಣವನ್ನು ಕೃಷಿ ಕ್ಷೇತ್ರಕ್ಕೆ ಅಂತ ಮೀಸಲಿಟ್ಟಿದ್ದಾರೆ. ಈ ರೀತಿಯಾಗಿ ಪ್ರತಿ ಕ್ಷೇತ್ರದಲ್ಲಿಯೂ ಕೂಡ ಅಂಕಿಗಳನ್ನು ತೋರಿಸುವ ಮೂಲಕ ನಿಮಗೆ ಅಥವಾ ಜನರಿಗೆ ಸಾಮಾನ್ಯವಾಗಿ ಮೋಸ ಮಾಡುವಂತಹ ಕೆಲಸವನ್ನು ಸರ್ಕಾರಗಳು ಮಾಡಿಕೊಂಡು ಬರ್ತಿದ್ದಾವೆ. ಅದರಲ್ಲೂ ವಿಶೇಷವಾಗಿ BJP ಸರ್ಕಾರ ಜನರನ್ನು ವಂಚನೆ ಮಾಡೋದಕ್ಕಾಗಿಯೇ ಆ ವಂಚಿಸಿದ ಉಳಿಸಿದ ಹಣದಲ್ಲಿ ತಾವು ಕಮಿಷನ್ ಹೊಡೆಯುವಂತಹ ಮತ್ತು ಒಂದಷ್ಟು ಉದ್ಯಮಪತಿಗಳನ್ನು ಬೆಳೆಸುವಂತಹ ಅವರಿಗೆ ಒಂದು ಸಬ್ಸಿಡಿಗಳನ್ನು, ಲಕ್ಷಾಂತರ ಕೋಟಿ ಸಬ್ಸಿಡಿಗಳನ್ನು ಕೊಡೋದಕ್ಕೆ ಅಂತಲೇ ಈ ರೀತಿಯಾದಂತಹ ದಿಲ್ಲಿಯ ದ್ರೋಹದ ಬಜೆಟ್, ರಾಜ್ಯದ ಮೋಸದ ಬಜೆಟ್ ಅಂತ ವಿಂಗಡಣೆ ಮಾಡಿಕೊಂಡು ನಾವು ನೋಡ್ಬೋದು. ಇನ್ನು ದಿಲ್ಲಿಯ ದ್ರೋಹದ ಬಜೆಟ್ ಬಗ್ಗೆ ನೀವು ಹೆಚ್ಚಿನ ಮಾಹಿತಿ ಬೇಕಾದರೆ ನಾನು ಬಜೆಟ್ ಮಂಡನೆಯಾದ ಸಂದರ್ಭದಲ್ಲಿ ದಿಲ್ಲಿಯ ಒಂದು ಕೇಂದ್ರ ಸರ್ಕಾರದ ಬಜೆಟ್ ಬಗ್ಗೆ ವಿಡಿಯೋ ಮಾಡಿದ್ದೆ. ಆ ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಡ್ತೀನಿ, ಅಲ್ಲಿ ಹೋಗಿ ನೋಡಿ. ಅಲ್ಲಿಯೂ ಕೂಡ ಬಡ ಜನರಿಗೆ ಯಾವ ರೀತಿ, ಮಧ್ಯಮ ವರ್ಗಕ್ಕೆ, ಬಡವರಿಗೆ, ರೈತರಿಗೆ ದ್ರೋಹ ಯಾವ ರೀತಿ ಬಗೆದಿದ್ದಾರೆ, ಅಂಕಿಅಂಶಗಳನ್ನು ತೋರಿಸುವ ಮೂಲಕ ಯಾವ ರೀತಿ ಯಾಮರಿಸಿದ್ದಾರೆ ಅನ್ನೋದು ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಆ ಉದ್ಯೋಗ ಕ್ಷೇತ್ರ ಇರಬಹುದು ಅಥವಾ ಆ ಶಿಕ್ಷಣ ಕ್ಷೇತ್ರ ಇರಬಹುದು, ಬಡವರಿಗೆ ಅತ್ಯಂತ ಮುಖ್ಯವಾಗಿರುವಂತಹ ಆರೋಗ್ಯ ಕ್ಷೇತ್ರ ಇರ್ಬೋದು, ರೈತರ ಕೃಷಿ ಸಂಬಂಧಿತ ಕ್ಷೇತ್ರಗಳಾಗಿರ್ಬೋದು, ರಸಗೊಬ್ಬರದ ಕ್ಷೇತ್ರಗಳಾಗಿರ್ಬೋದು, ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಜನರ ಹಣವನ್ನು ಅಥವಾ ಜನರಿಗೆ ಮೀಸಲಿಡಬೇಕಾದಂತಹ ಹಣವನ್ನು ಕಳೆದ ವರ್ಷದ ಬಜೆಟ್ಗಿಂತ ಈ ವರ್ಷದ ಬಜೆಟ್ನಲ್ಲಿ ಗಣನೀಯವಾದಂಥ ಇಳಿಕೆಯನ್ನು ಮಾಡಿದ್ದಾರೆ. ಇಲ್ಲಿ 0.3%, 0.5% ಏನು ದೊಡ್ಡದಾಗಿ ಕಾಣೋದಿಲ್ಲ. ಆದರೆ ಸಾವಿರಾರು ಕೋಟಿಗಳ ಲೆಕ್ಕ ಹಾಕಿದಾಗ 0.1% ಕೂಡ 100,000 ಕೋಟಿಗಳಾಗ್ತವೆ. ಒಂದೊಂದು ಯೋಜನೆಯಲ್ಲಿ ಈ ರೀತಿ 300-400 ಕೋಟಿಗಳನ್ನು ಜನರಿಂದ ಕಣ್ಣು ತಪ್ಪಿಸುವ ರೀತಿಯಲ್ಲಿ ಎಲ್ಲವೂ ಕೊಟ್ಟಿದ್ದೇವೆ ಆದರೆ ಏನೂ ಕೊಟ್ಟಿಲ್ಲ ಅನ್ನೋ ರೀತಿಯಲ್ಲಿ ಮಂಡನೆ ಮಾಡಲಾಗುತ್ತೆ. ಇನ್ನು ವಿಶೇಷವಾಗಿ ಉದ್ಯೋಗದ ವಿಚಾರವಾಗಿ, ನಿರುದ್ಯೋಗದ ವಿಚಾರವಾಗಿ ಕರ್ನಾಟಕ ಬಜೆಟ್ನಲ್ಲಿ ಯಾವುದೇ ರೀತಿಯಾದಂತಹ ಪ್ರಸ್ತಾಪ ಮಾಡಲಾಗಿಲ್ಲ. ಯಾಕೆಂದರೆ ಅವರು ಕೊಟ್ಟಿರುವಂತಹ ಉದ್ಯೋಗ ಎಂಥದ್ದು, ಅದನ್ನೇ ಮಾಡಿ ಅನ್ನುವಂಥದ್ದು ಅವರ ಉದ್ದೇಶ. ಅದೇನಂದರೆ ಕೋಮು ನಂಜನ್ನು ಹರಡಿದ್ದೀವಿ, ನೀವು ಒಂದು ರೀತಿಯಂಥ ಹಸು ಸಾಗಣೆ ಮಾಡುವವರನ್ನು ಹಿಡ್ಕೊಂಡು ಕೊಡದು ಬಡದು ಸಾಯಿಸ್ರಿ, ಅಥವಾ ಮುಸ್ಲಿಮರು ವ್ಯಾಪಾರ ಮಾಡ್ತಿದ್ರೆ ಜಾತ್ರೆಗಳಲ್ಲಿ ಅವ್ರ ಮೇಲೆ ಹಲ್ಲೆ ಮಾಡಿ, ಗೂಂಡಾಗಿರಿ ಮಾಡಿ, ಧರ್ಮದ ಹೆಸರಿನಲ್ಲಿ ಅಲ್ಲಿ ಇಲ್ಲಿ ದಂಗೆಗಳು, ಗಲಭೆಗಳನ್ನು ಮಾಡ್ಕೊಂಡಿರಿ, ಅದೇ ನಿಮಗೆ ಒಂದು ರೀತಿಯಾದಂತಹ ಪರ್ಮನೆಂಟ್ ಉದ್ಯೋಗ. ಆ ಮೂಲಕವೇ ನೀವು ಈ ರಾಷ್ಟ್ರವನ್ನು ಯಾವ ರೀತಿಯಾಗಿ ದೋಚಬಹುದೋ, ಕೀಳುಮಟ್ಟಕ್ಕೆ ತಗೊಂಡು ಹೋಗ್ಬೋದು, ಎಲ್ಲ ರೀತಿಯಿಂದಲೂ ತಗೊಂಡು ಹೋಗೋದಕ್ಕೆ ನೀವು ಪೂರ್ಣ ಪ್ರಮಾಣದಲ್ಲಿ ಅದರಲ್ಲಿ ತೊಡಗಿಸ್ಕೊಳ್ಳಿ ಅನ್ನುವಂತಹ ಸಂದೇಶ ಹೇಳುವ ರೀತಿಯಲ್ಲಿ ಉದ್ಯೋಗ ಸೃಷ್ಟಿ ಮಾಡುವಂತಹ ಕ್ಷೇತ್ರಕ್ಕೆ ಅಥವಾ ಯೋಜನೆಗಳಿಗೆ ಯಾವುದಕ್ಕೆ ಕೂಡ ಈ ಒಂದು ಬಜೆಟ್ನಲ್ಲಿ ಪ್ರಸ್ತಾಪವನ್ನು ಕೂಡ ಮಾಡುವ ಗೋಜಿಗೆನೆ ಬೊಮ್ಮಾಯಿಯವರ ಸರ್ಕಾರ, BJP ಸರ್ಕಾರ ಹೋಗಿಲ್ಲ. ಹಾಗಾಗಿ ದಿಲ್ಲಿಯ ದ್ರೋಹದ ಬಜೆಟ್ ಇರಬಹುದು, ಕರ್ನಾಟಕದ ಮೋಸದ ಬಜೆಟ್ ಇರಬಹುದು, ಅದನ್ನು ಯಾವ ರೀತಿ ಕಣ್ಕಟ್ಟಿನ ರೀತಿಯಲ್ಲಿ ಜನರ ಮುಂದೆ ಬಚ್ಚಿಟ್ಟು ಅಂಕಿಅಂಶಗಳ ಮೂಲಕ ತಮ್ಮನ್ನು ಯಾಮರಿಸ್ತಾರೆ, ಜನರನ್ನು ಯಾವ ರೀತಿಯಾಗಿ ವಂಚನೆ ಮಾಡ್ತಾರೆ ಅನ್ನೋದಕ್ಕೆ ನನ್ನ ಕೊಟ್ಟಿರುವಂತಹ ಒಂದಷ್ಟು ಮಾಹಿತಿಯನ್ನು ಮುಂದಿಟ್ಕೊಂಡು ತಾವು ಯೋಚನೆ ಮಾಡಿ ಚುನಾವಣೆ ಸಂದರ್ಭದಲ್ಲಿ ಆ ಒಂದು ನಿರ್ಧಾರಕ್ಕೆ ಬರುವ ಮೊದಲು, ಮತ ಯಾರಿಗೆ ಅನ್ನುವಂತಹ ನಿರ್ಧಾರಕ್ಕೆ ಬರುವ ಮೊದಲು ಎಲ್ಲವನ್ನು ಯೋಚನೆ ಮಾಡಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ.